ಶ್ರೀ ರಂಗನಾಥ ಸ್ವಾಮಿ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀನಿ. ನಮ್ಮ ಕ್ಷೇತ್ರದ ಆರಾಧ್ಯ ದೈವ, ಅವನ ಆಶೀರ್ವಾದವನ್ನು ಪಡ್ಕೊಂಡು ಈಗ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೀನಿ. 1 ಗಂಟೆಗೆ ಈಗ ಅಧಿಕಾರಿಗಳ ಸಭೆ ಮಾಡ್ತೀನಿ. ಮುಂದಿನ ದಿವಸದಲ್ಲಿ ಅವನ ಆಶೀರ್ವಾದದಿಂದ ಸಂಪೂರ್ಣವಾಗಿ ಮಾಗಡಿ ಕ್ಷೇತ್ರವನ್ನು ಎಲ್ಲ ದಿಕ್ಕಿನಲ್ಲೂ ಕೂಡ ಅಭಿವೃದ್ಧಿ ಮಾಡ್ತೀನಿ. ಅದೆಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅದು ಹೈಕಮಾಂಡ್ ವಿಚಾರ. ಜನ ಆಶೀರ್ವಾದ ಮಾಡೋರೆ, ರಂಗನಾಥ ಸ್ವಾಮಿ ಆಶೀರ್ವಾದ ಮಾಡೋನೆ, ಕ್ಷೇತ್ರದ ಕೆಲಸ ಮಾಡಲಿ ಅಂತ ಆಶೀರ್ವಾದ ಮಾಡೋಣ, ಕ್ಷೇತ್ರದ ಕೆಲಸ ಮಾಡ್ತಾ ಇದ್ದೀವಿ. ನಿರೀಕ್ಷೆನೂ ಇದೆ, ಆಸೆನೂ ಇದೆ, ಆದರೆ ಹೈಕಮಾಂಡು ತೀರ್ಮಾನ ಮಾಡಬೇಕು. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೋ ಅದಕ್ಕೆ ನಾವೆಲ್ಲ ಬದ್ಧ ಇರ್ತೀವಿ. ಅವ್ರಿಗೂ ಕೂಡ ಮಾಡಬೇಕು ಅಂತಕ್ಕಂಥ ಇಚ್ಛೆ ಇದೆ. ಆದರೂ ಹೈಕಮಾಂಡ್ ಇದೆಯಲ್ವಾ, ಅಲ್ಲಿ ಸಾಕಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಮುಖಂಡರುಗಳ ಒತ್ತಡ ಇದೆ. ಇವೆಲ್ಲವನ್ನು ನೋಡಿ ಬಹುಶಃ ನನಗೆ ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಕೊಟ್ಟರೆ ರಾಜ್ಯ ಸೇವೆ, ಕೊಡದೇ ಇದ್ರೆ ಕ್ಷೇತ್ರ ಸೇವೆ. ಲಾಬಿ ಮಾಡೋ ಪ್ರಶ್ನೆ ಇಲ್ಲ. ನನ್ನ ಜೀವಮಾನದಲ್ಲಿ ಯಾವತ್ತೂ ನಾನು ಲಾಬಿ ಮಾಡಿಲ್ಲ, ಮುಂದೆ ಲಾಬಿ ಮಾಡೋದು ಇಲ್ಲ. ನನ್ನ ಶಕ್ತಿ ಮೇಲೆ ಅವ್ರಿಗೆ ನಂಬಿಕೆ ಇದ್ರೆ ಕೊಟ್ಟರೆ ರಾಜ್ಯ ಸೇವೆ ಮಾಡ್ತೀನಿ, ಕೊಡದೇ ಇದ್ರೆ ಕ್ಷೇತ್ರ ಸೇವೆ ಮಾಡ್ತೀನಿ. ಎಷ್ಟನೇ ಬಾರಿ ಆಯ್ಕೆ ಮಾಡಿದ್ರು ಕೂಡ ಕಾಂಗ್ರೆಸ್ನಲ್ಲಿ ನಾನು ಇನ್ನೂ ಜೂನಿಯರು, ಅವ್ರ ಋಣ ನಾನು ತೀರ್ಸಕ್ಕೆ ಆಗದೇ ಇಲ್ಲ. ಅಷ್ಟು ಮಟ್ಟಿಗೆ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ವಿಶ್ವಾಸ ಇಟ್ಟು 8 ಬಾರಿ ನಮ್ಮ ಕುಟುಂಬಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ಒಂದು ಕಡೆ ವಿಶ್ವಾಸ ಇದೆ, ಆ ಒಂದು ವಿಶ್ವಾಸನ ಉಳಿಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಕರ್ತವ್ಯ. ಮುಂದಿನ ದಿವಸದಲ್ಲಿ ಅದಕ್ಕೆ ಚಾಲನೆ ಕೊಡ್ತೀನಿ. ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಒಂದು ಕಾರ್ಡನ್ನು ಕೊಟ್ಟು ನೀವು ಗೆದ್ದಿದ್ದೀರಾ ಅಂತೇಳಿ ಮಾಜಿ ಶಾಸಕರು ಕೂಡ ಆರೋಪ ಮಾಡ್ತಾ ಇದ್ರು. ಮೊದಲು ಆ ಕಾರ್ಡ್ಗೆ ಒಂದು ಗೌರವವನ್ನು ತಂದು ಕೊಡಿ, ಗಿಫ್ಟ್ ಅನ್ನು ಕೊಡಿ ಅನ್ನೋ. ಆಯ್ತು, ಅವ್ರ ಸಲಹೆ ಸ್ವೀಕಾರ ಮಾಡ್ತೀವಿ, ಅವ್ರು ಹೇಳ್ದಂಗೆ ಹೇಳ್ತೀವಿ. ನಿಜಕ್ಕೆ ಏನು ಸರ್ ಅದು ಕಾರ್ಡ್ ಏನು ಸರ್? ನೋಡ್ರಿ, ಚುನಾವಣೆ ಸಂದರ್ಭದಲ್ಲಿ ಪಕ್ಷಗಳು ಪ್ರಣಾಳಿಕೆಯನ್ನು ಓಡಿಸ್ತವೆ. ಆ ಪ್ರಣಾಳಿಕೆಯನ್ನು ಈಡೇರಿಸ್ತೇವೆ ಹೋದ್ರೆ ಮುಂದೆ ಜನ ಅದಕ್ಕೆ ವೋಟ್ ಹಾಕೋದಿಲ್ಲ. ಹಂಗೆ ನಾವು ಪ್ರಣಾಳಿಕೆ ಓಡಿಸಿದ್ದೀವಿ, ನಾವು ಅವ್ರೇನು ಅವ್ರ ಹತ್ರ ಹೇಳ್ಸ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ನಾವೇನು ಮಾತು ಕೊಟ್ಟಿದ್ದೀವಿ ಅದನ್ನು ನಡೆಸ್ಕೋತೀವಿ. ಜನ ಅದು ತೀರ್ಮಾನ ಮುಂದಿನ ದಿವಸದಲ್ಲಿ ಮಾಡ್ತಾರೆ. ಈಗಲೇ ಪಾಪ ಅವ್ರು ಬಟ್ಟೆ ಹರ್ಕೊಳ್ಳೋದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ಅವರ ವಿರೋಧ ಪಕ್ಷದವ್ರಿಗೆ ಹೋರಾಟ ಮಾಡೋಕೆ ಹಕ್ಕಿದೆ, ಮಾಡಲಿ, ತೊಂದರೆ ಇಲ್ಲ. ಯಾರೇ ಅವ್ರಿಗೇನು ಫೋನ್ ಮಾಡಿದ್ರಾ? ಅವ್ರಿಗೇನು ಫೋನ್ ಮಾಡಿದ್ರಾ? ಎಲ್ಲಾರ ನಾವು ಪ್ರೆಸ್ ಮೀಟ್ ಮಾಡಿದ್ವಾ ಅಥವಾ ಎಲ್ಲಾರ ಫೋನ್ ಮಾಡಿದ್ವಾ? ಸುಮ್ಮನೆ ಏನೋ ಅವ್ರಿಗೆ ಸೋತಿರೋದಕ್ಕೋಸ್ಕರ ಏನೇನೋ ಮಾತಾಡ್ತಾವ್ರೆ, ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡೋದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ಅದೆಲ್ಲ ಸ್ವಲ್ಪ ದಿವಸ ನಡೀತದೆ, ನಾನು ಅವ್ರನ್ನ ಮನವಿ ಮಾಡ್ತೀನಿ. ಬೇರೆ ಎಲ್ಲ ವಿಚಾರ ಬಿಟ್ಟು, ಅಭಿವೃದ್ಧಿ ವಿಚಾರ ಬಿಟ್ಟು, ಅಭಿವೃದ್ಧಿ ವಿಚಾರದಲ್ಲಿ ನನಗೆ ಸಹಕಾರ ಕೊಡಿ ಅಂತ ಅವ್ರ ಹತ್ರ ಮನವಿ ಮಾಡ್ತೀನಿ. ಏ ಅವ್ರವ್ರ ಅಭಿಪ್ರಾಯಕ್ಕೆ ತಕ್ಕಂತೆ ಮಾತಾಡ್ತಾರೆ, ಅದಕ್ಕೆ ತೀರ್ಮಾನ ನಾವು ಮಾಡ್ತೀವಿ. ಸರ್ಕಾರ ಶಕ್ತಿಯುತವಾಗೈತೆ, ಒಳ್ಳೆ ನಾಯಕರುಗಳಿದ್ದಾರೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಈ ರಾಜ್ಯದ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ನಾಯಕರಿದ್ದಾರೆ. ಯಾವ ರೀತಿ ಭರವಸೆಗಳನ್ನ ಈಡೇರಿಸಬೇಕು ಅಂತೇಳಿ ಅವ್ರು ತೀರ್ಮಾನ ಮಾಡ್ತಾರೆ. ಇವರೆಲ್ಲ ಸೋತಿರೋದಕ್ಕೋಸ್ಕರ ಹತಾಶರಾಗಿ ಏನೇನೋ ಮಾತಾಡ್ತಾವ್ರೆ, ಅದಕ್ಕೆ ಜನ ಉತ್ತರ ಕೊಡ್ತಾರೆ. ನಾವು ಕೂಡ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ವಾಗ್ದಾನವನ್ನು ಈಡೇರಿಸ್ತೀವಿ. ಅವ್ರು ಅದು ಅವ್ರ ಅಭಿಪ್ರಾಯ, ನನಗೆ ಗೊತ್ತಿಲ್ಲ, ನಾನು ಅಷ್ಟು ದೊಡ್ಡವನಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅದನ್ನು. ಅದು ಹೈಕಮಾಂಡ್ ಚರ್ಚೆ ಆಗಿರ್ಬೋದು, ನನ್ನ ಹತ್ರ ಚರ್ಚೆ ಮಾಡ್ತಾರಾ? ನಾನೊಬ್ಬ ಜೂನಿಯರ್ ಎಂ ಎಲ್ ಎ, ಶಾಸಕಾಂಗ ಪಕ್ಷದಲ್ಲೆಲ್ಲ ಪ್ರಸ್ತಾಪ ಮಾಡಲ್ಲ ಅವೆಲ್ಲ. ಅಂಥ ವಿಚಾರಗಳು ಶಾಸಕಾಂಗ ಪಕ್ಷದಲ್ಲಿ ಮಾಡ್ತಾರಾ? ಅಲ್ಲಿ ಕಿಚನ್ ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟ್ ಅಲ್ಲಿ ಮಾಡ್ತಾರೆ.